ಓಂ ನಮಃ ಶಿವಾಯ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಾದ ಡಯಾಬಿಟೀಸ್ ಅಂದರೆ ಶುಗರ್, ಬಿ ಪಿ, ಕ್ಯಾನ್ಸರ್, ಟ್ಯೂಮರ್ಸ್, ಆರ್ಥ್ರೈಟಿಸ್, ಥೈರಾಯ್ಡ್ ಇಂತಹ ಅನೇಕ ಕಾಯಿಲೆಗಳನ್ನು ಗುಣಮಾಡೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಕಾಯಿಲೆಗಳಿಂದ ಮುಕ್ತಿ ನೀಡ್ತಕ್ಕಂಥ ಎರಡು ಮಹಾಮಂತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಇದಕ್ಕಿಂತ ಮುಂಚೆ ಹೊಸದಾಗಿ ಯಾರೆಲ್ಲ ಈ ನಮ್ಮ ಚಾನಲ್ಗೆ ಜಾಯ್ನ್ ಆಗಿದ್ದಾರೆ, ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ಅಂಥವರಿಗೆ ಮಂತ್ರಗಳು ಇವತ್ತಿನ ಆಧುನಿಕ ಕಾಲದಲ್ಲಿ ನಿಜವಾಗ್ಲೂ ವರ್ಕ್ ಮಾಡ್ತಾವೋ ಇಲ್ವೋ ಅನ್ನೋ ಸಂದೇಹ, ಜಿಜ್ಞಾಸೆ ಇದ್ದೇ ಇರುತ್ತೆ. ಅಂಥ ಜಿಜ್ಞಾಸುಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಾಳಿ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಮಂತ್ರ ದೇಹದಲ್ಲಿ ನೋವನ್ನು ತಕ್ಷಣವೇ ಕಡಿಮೆ ಮಾಡತಕ್ಕಂಥ ಮಂತ್ರ. ಆ ಮಂತ್ರವನ್ನು ಪ್ರಯೋಗ ಮಾಡಿ ನಂತರ ನಿರ್ಧರಿಸ್ಬೋದು ಮಂತ್ರಗಳು ನಿಜವಾಗ್ಲೂ ವರ್ಕ್ ಮಾಡ್ತಾವೋ ಇಲ್ವೋ ಅಂತೇಳಿ. ಯಾಕೆ ನಾವು ಮಂತ್ರಗಳು ವರ್ಕ್ ಮಾಡ್ತಾವೋ ಇಲ್ಲವೋ ಅಂತ ಕನ್ಫರ್ಮೇಷನ್ ತೊಗೊಳ್ಬೇಕು ಅಂತೇಳಿದರೆ, ಮನುಷ್ಯನಿಗೆ ಮನುಷ್ಯನ ಶಾಂತಿ, ನೆಮ್ಮದಿ, ಆರೋಗ್ಯಕ್ಕೆ ತೊಂದರೆ ಮಾಡತಕ್ಕಂತಹ ಕಾಯಿಲೆಗಳನ್ನಾಗಿರಲಿ, ವ್ಯಕ್ತಿಗಳನ್ನಾಗಿರಲಿ, ಪರಿಸ್ಥಿತಿಗಳನ್ನಾಗಿರಲಿ, ಅವುಗಳ ವಿರುದ್ಧ ಹೋರಾಡೋದಕ್ಕೆ ಈ ಮಂತ್ರಗಳು ಮತ್ತು ತಂತ್ರಗಳು ಅತ್ಯಂತ ದೊಡ್ಡ ಅಸ್ತ್ರಗಳಾಗಿ ಮನುಷ್ಯನ ಸಹಾಯಕ್ಕೆ ಬರ್ತಾವೆ. ನಿಜವಾಗ್ಲೂ ವರ್ಕ್ ಮಾಡ್ತಾ ಇದ್ದಾವೆ ಅಂತೇಳಿ ಕನ್ಫರ್ಮ್ ಆಯಿತು ಅಂತೇಳಿದರೆ, ಈ ಕಾಯಿಲೆಗಳ ವಿರುದ್ಧ, ಪರಿಸ್ಥಿತಿಗಳ ವಿರುದ್ಧ, ವ್ಯಕ್ತಿಗಳ ವಿರುದ್ಧ, ನಮಗೆ ತೊಂದರೆ ಮಾಡತಕ್ಕಂಥವರ ವಿರುದ್ಧ ಹೋರಾಡೋದಕ್ಕೆ ಒಂದು ಅತಿದೊಡ್ಡ ಅಸ್ತ್ರವಾಗಿ ಈ ಮಂತ್ರಗಳು ವ್ಯಕ್ತಿಗಳ ಜೊತೆಯಲ್ಲಿ ಇರ್ತವೆ. ಹಂಗಾಗಿ ಮೊದಲು ಮಂತ್ರಗಳನ್ನು ಪ್ರಯೋಗ ಮಾಡೋಕ್ಕಿಂತ ಮೊದಲು ಅವು ವರ್ಕ್ ಮಾಡ್ತಾವೋ ಇಲ್ಲ ಒಂದು ಕನ್ಫರ್ಮ್ ತೊಗೊಂಡು ನಂತರ ಮಾಡಿದರೆ ಅವರಿಗೆ ಆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಆ ಪರಿಸ್ಥಿತಿಗಳಿಂದ ಹೊರಗಡೆ ಬರೋದಕ್ಕೆ. ಸೊ ಇದು ಹೊಸದಾಗಿ ಜಾಯಿನ್ ಆಗಿರೋರಿಗೆ, ಹೊಸದಾಗಿ ವಿಡಿಯೋ ನೋಡ್ತಿದ್ದಂಥವ್ರಿಗೆ ಈ ಮಂತ್ರಗಳು, ಈ ಇಲ್ಲಿ ನೀಡಿರ್ತಕ್ಕಂಥ ಎರಡು ಮಂತ್ರಗಳು, ಒಂದು ಮಹಾಕಾಳಿ ಮಂತ್ರ, ಇನ್ನೊಂದು ಧನ್ವಂತರಿ ರೋಗಮುಕ್ತಿ ಮಂತ್ರ. ಈ ವಿಡಿಯೋದಲ್ಲಿ ಮಹಾಕಾಳಿ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಮಂತ್ರವನ್ನು 1008 ಬಾರಿ ಒಂದು 1/2 ಲೀಟರ್ ನೀರಿಗೆ ಅಭಿಮಂತ್ರಿಸಿ, ಈ ಮಂತ್ರದ ಜೊತೆಗೆ ಧನ್ವಂತರಿ ರೋಗ ಮುಕ್ತಿ ಮಂತ್ರ ಇದನ್ನು 1008 ಬಾರಿ ಅಭಿಮಂತ್ರಿಸಿ 1/2 ಲೀಟರ್ ನೀರಿಗೆ, ಆ ನೀರನ್ನು ರೋಗಿಗಳಿಗೆ ನೀಡೋದ್ರಿಂದ ಅವರು ನಿತ್ಯ ಬೆಳಗ್ಗೆ ಸ್ನಾನ ಯಾಕಂತ ಹೇಳಿದ್ರೆ, ಈ ಒಮ್ಮೆ ಅಭಿಮಂತ್ರಿತ ಆಯಿತು ಅಂತೇಳಿದ್ರೆ ಆ ಮಂತ್ರ, ಆ ಒಂದು ನೀರು ಅಥವಾ ಜಲ ಮಂತ್ರ ಜಲ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂತೇಳಿದ್ರೆ ಈ ಏನು 1008 ಸಾರಿ ಈ ಮಹಾಕಾಳಿ ಮಂತ್ರ ಮತ್ತು 1008 ಬಾರಿ ಧನ್ವಂತರಿ ರೋಗ ಮುಕ್ತಿ ಮಂತ್ರವನ್ನು ಅಭಿಮಂತ್ರಿಸ್ತೀವಿ, ಆಗ ಇದು ಮಂತ್ರ ಜಲವಾಗಿ ಕನ್ವರ್ಟ್ ಆಗಿ ಒಂದು ದೈವಿ ಜಲ ಆಗುತ್ತೆ. ಸೊ ಇದನ್ನು ಪವಿತ್ರವಾಗಿ ಈ ನೀರನ್ನು ತಗೊಳ್ಬೇಕು. ಈ ನೀರಲ್ಲಿ ಆ ಮಂತ್ರ ಸ್ಟೋರ್ ಆಗುತ್ತೆ, ಈ ನೀರಲ್ಲಿ ಅದು ಸ್ಟೋರ್ ಆಗುತ್ತೆ. ಅದನ್ನು ನಿತ್ಯ ಬೆಳಗ್ಗೆ ಸ್ನಾನ ಮುಗಿಸಿ ಪವಿತ್ರರಾಗಿ 5-10 ml ನಿತ್ಯ ಈ ನೀರನ್ನು ತಗೊಳ್ಳೋದ್ರಿಂದ ಆ ವ್ಯಕ್ತಿಯ ಯಾವುದೇ ಕಾಯಿಲೆಗಳಿರಲಿ, ಆ ಕಾಯಿಲೆಗಳು ಅಥವಾ ಯಾವುದೇ ರೋಗವಿರಲಿ, ಏನು ಗುಣ ಆಗದೆ ಇರತಕ್ಕಂತಹ ತುಂಬ ದೀರ್ಘಕಾಲ ಮನುಷ್ಯನಿಗೆ ಇರತಕ್ಕಂತಹ ರೋಗಗಳಲ್ಲಿ ಅವರಿಗೆ ಅದು ಮುಕ್ತಿಯನ್ನು ನೀಡುತ್ತೆ. ಇದನ್ನು ಯಾರು ಬೇಕಿದ್ದರೂ ತೊಗೊಳ್ಬೋದು ಅಂತೇಳಿದರೆ, ಯಾವುದೇ ಅವರು ಅಲೋಪತಿ ಔಷಧಿ ತೊಗೊಳ್ತಾ ಇರಲಿ, ಆಯುರ್ವೇದ ತೊಗೊಳ್ತಾ ಇರಲಿ, ಹೋಮಿಯೋಪತಿ ತೊಗೊಳ್ತಾ ಇರಲಿ, ಯಾವುದೇ ಔಷಧಿಗಳು ತೊಗೊಳ್ತಾ ಇರಲಿ, ಆ ಔಷಧಿಗಳ ಜೊತೆಯಲ್ಲಿ ಈ ನೀರನ್ನು ಅಥವಾ ಈ ಮಂತ್ರಜಲವನ್ನು ತೊಗೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಿರಲಿ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮೊದಲನೇದು. ಎರಡನೇದು, ಯಾವುದೇ ಔಷಧಿಗಳು ಈ ಕಾಯಿಲೆಗಳನ್ನು ಅಥವಾ ರೋಗಗಳನ್ನು ಮ್ಯಾನೇಜ್ ಮಾಡಬಲ್ಲವು ಮತ್ತು ಅವನ್ನು ಕಂಟ್ರೋಲ್ ಮಾಡಬಹುದು, ಅದರಿಂದ ಮುಕ್ತಿ ಆಗೋದಕ್ಕೆ ಬೇಕಾಗಿರತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಈ ಔಷಧಿಗಳು ನಮಗೆ ಕೊಡೋದಿಲ್ಲ ಅಥವಾ ಆ ಔಷಧಿಗಳಿಂದ ನಮಗೆ ಸಿಗೋದಿಲ್ಲ. ಈ ಮಂತ್ರಗಳು ಏನು ಮಾಡ್ತವೆ ಅಂತೇಳಿದರೆ, ಆ ರೋಗಸ್ಥಿತಿಯಿಂದ ಮುಕ್ತರಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಪ್ರಾಣಶಕ್ತಿಯನ್ನು ಈ ಮಂತ್ರಜಲ ಅಥವಾ ಈ ಮಂತ್ರಗಳು ಆ ವ್ಯಕ್ತಿಗೆ ಕೊಡ್ತಾ ಹೋಗ್ತಾವೆ. ಹಾಗಾಗಿ ಆ ವ್ಯಕ್ತಿ ಆ ಒಂದು ರೋಗಸ್ಥಿತಿಯಿಂದ ಮುಕ್ತನಾಗ್ತಾನೆ. ಇದು ಈ ಒಂದು ಮಂತ್ರಗಳ ಶಕ್ತಿ. ಈ ಮಂತ್ರ ವಿಜ್ಞಾನವನ್ನು ಯಾರೆಲ್ಲ ಕನ್ಫರ್ಮ್ ಆಗಿದೆ ಮಂತ್ರಗಳು ಹೇಗೆ ವರ್ಕ್ ಮಾಡ್ತವೆ ಅಂತೇಳಿ, ಅವರು ಇದರ ಮಂತ್ರ ವಿಜ್ಞಾನವನ್ನು ಆಳವಾಗಿ ಅಧ್ಯಯನ ಮಾಡ್ಕೋಬೋದು ಅಥವಾ ಮಂತ್ರಗಳನ್ನು ಜೀವನದಲ್ಲಿ ಬಳಸ್ಕೊಳ್ಬೋದು. ಈ
ಮಹಾಕಾಳಿ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿದರೆ, ಇದನ್ನು ಶಿವನ ದೇವಸ್ಥಾನ ಅಥವಾ ಕಾಳಿಯ ದೇವಸ್ಥಾನದಲ್ಲಿ ಏಕಾಂತವಾಗಿದ್ದು ಏಕಾಗ್ರ ಚಿತ್ತದಿಂದ 11,000 ಬಾರಿ ಜಪ ಮಾಡಿದರೆ ಈ ಒಂದು ಮಂತ್ರ ಸಿದ್ಧಿಯಾಗುತ್ತೆ. ಯಾವುದು? ಮಹಾಕಾಳಿ ಮಂತ್ರ. ಅದೇ ರೀತಿ ಧನ್ವಂತರಿ ರೋಗಮುಕ್ತಿ ಮಂತ್ರವನ್ನು 11,000 ಬಾರಿ ಜಪ ಮಾಡಿ ಅದನ್ನ ಸಿದ್ಧಿ ಮಾಡಿಕೊಂಡು ನಂತರ ಅದನ್ನು ನೀರಿಗೆ ಅಭಿಮಂತ್ರಿಸಿ ರೋಗಿಗಳಿಗೆ ಕೊಡ್ತಕ್ಕಂಥದ್ದು. ಇಲ್ಲೇನು ಕಾಣಿಸ್ತಾ ಇದೆ, ಅಮುಕಸ್ಯ ಜಾಗದಲ್ಲಿ ರೋಗಿಯ ಹೆಸರನ್ನು ಅಮುಕ್ ವ್ಯಾಧಿ ಅಂತ ಏನಿದೆ ಇಲ್ಲಿ, ಅಮುಕ್ ಜಾಗದಲ್ಲಿ ಆ ವ್ಯಕ್ತಿಗೆ ಇರತಕ್ಕಂತಹ ಕಾಯಿಲೆ, ಥೈರಾಯ್ಡ್ ಇದ್ದರೆ ಥೈರಾಯ್ಡು, ಬಿ ಪಿ ಇದ್ದರೆ ಬಿ ಪಿ, ಶುಗರ್ ಇದ್ದರೆ ಶುಗರು, ಅಥವಾ ಕ್ಯಾನ್ಸರ್ ಇದ್ದರೆ ಕ್ಯಾನ್ಸರು, ಟ್ಯೂಮರ್ ಇದ್ದರೆ ಟ್ಯೂಮರು, ಈ ಥರ ಅವರಿಗೆ ಯಾವ ಕಾಯಿಲೆ ಇರುತ್ತೋ ಆ ಕಾಯಿಲೆಯ ಹೆಸರನ್ನು ಅಮುಕ್ ಜಾಗದಲ್ಲಿ ಸೇರಿಸಿ, ನಂತರ ಅಮುಕಸ್ಯ ಜಾಗದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸ್ಬಿಟ್ಟು 1,008 ಬಾರಿ ನೀರಿಗೆ ಅಭಿಮಂತ್ರಿಸಬೇಕು. ಅದೇ ನಂತರ ಧನ್ವಂತರಿ ರೋಗ ಮುಕ್ತಿ ಮಂತ್ರವನ್ನು 1,008 ಬಾರಿ ಆ ವ್ಯಕ್ತಿಯ ಸ್ಮರಣೆ ಮಾಡ್ಕೊಳ್ತಾ 1/2 ಲೀಟರ್ ನೀರಲ್ಲಿ ಅದನ್ನು ಅಭಿಮಂತ್ರಿಸಿ ಆ ರೋಗಿಗೆ ಕೊಡೋದ್ರಿಂದ, ಅದನ್ನು ಅವನು ನಿತ್ಯ ಸೇವಿಸ್ತಾ ಹೋಗೋದ್ರಿಂದ, ಜೊತೆಯಲ್ಲಿ ಅವರೇನು ಔಷಧಿಗಳು ತೊಗೊಳ್ತಾ ಇದ್ದಾರೋ ಆ ಔಷಧಿಗಳ ಜೊತೆಯಲ್ಲಿಯೇ ಅವರು ಮತ್ತೇನೆಲ್ಲ ಜೀವನ ಶೈಲಿ, ಆ ವೈದ್ಯ ಏನು ಹೇಳಿರ್ತಾರೋ ಅವ್ರಿಗೆ ಎಂಥ ಜೀವನ ಶೈಲಿ ಫಾಲೋ ಮಾಡಬೇಕು ಅಂತೇಳಿ, ಅದರ ಜೊತೆಯಲ್ಲಿ ಈ ಮಂತ್ರ, ಈ ಒಂದು ಪ್ರಾಣಜಲವನ್ನು ಅಥವಾ ಮಂತ್ರಜಲವನ್ನು ತಗೊಳ್ಳೋದ್ರಿಂದ ಅವರಿಗೆ ಕಾಯಿಲೆಗಳು ಕಂಟ್ರೋಲಲ್ಲಿರ್ತವೆ. ನಂತರ ಆ ಕಾಯಿಲೆಗಳು ಈ ಮಂತ್ರಜಲದ ಪ್ರಭಾವದಿಂದ ಅವನು ಆ ರೋಗದಿಂದ ಮುಕ್ತನಾಗಿ ಹೊರಗಡೆ ಬರ್ತಾನೆ. ಇದು ಮಹಾಕಾಳಿ ಮಂತ್ರದ ಒಂದು ಚಿಕ್ಕ ವಿವರಣೆ. ಯಾರೆಲ್ಲ 11,000 ಬಾರಿ ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳೋ ಅವಕಾಶ ಇರೋರು ಮಾಡ್ಕೊಳ್ಬೋದು ಇಲ್ಲಿ ಶಿವನ ದೇವಸ್ಥಾನ ಅಥವಾ ಕಾಳಿ ದೇವಸ್ಥಾನದಲ್ಲಿ. ಅದೇ ರೀತಿ ಧನ್ವಂತರಿ ರೋಗ ಮುಕ್ತಿ ಮಂತ್ರವನ್ನು 11,000 ಬಾರಿ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ನಂತರ ಅದನ್ನು ಪ್ರಯೋಗಕ್ಕೆ ತರಬೇಕು. ಯಾರಿಗೆ ಇದು ಸಾಧ್ಯ ಆಗೋದಿಲ್ಲ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ, ಅಂಥವರಿಗೋಸ್ಕರ ನಾವು 1/2 ಲೀಟರ್ ನೀರಿಗೆ ಈ ಎರಡು ಮಂತ್ರಗಳನ್ನು ಅಭಿಮಂತ್ರಿಸ್ಬಿಟ್ಟು 1,008 ಬಾರಿ ಅದನ್ನು ಅವ್ರಿಗೆ ಕಳಿಸ್ಕೊಡ್ತೀವಿ. ಯಾರೆಲ್ಲ ಮಂತ್ರ ಚಿಕಿತ್ಸೆ ನೀಡ್ತಾ ಇದ್ದಾರೋ ಅಂಥವರು ಈ ಎರಡು ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಂಡ್ಬಿಟ್ಟು ನಾನು ಮೊದಲೇ ಏನು ಹೇಳಿದ್ನೋ ಆ ರೀತಿ ಅವರಿಗೆ ಅಭಿಮಂತ್ರಿಸಿ ಅದನ್ನು ಕೊಡೋದರಿಂದ ಅವರ ಏನು ಕಾಯಿಲೆಗಳಿರ್ತವೆ ಅದು ಯಾವುದೇ ಕಾಯಿಲೆಗಳಾಗಿರಲಿ ಅಸಾಧ್ಯವಾಗಿದ್ದರೂ ಸಹ ಅವು ಆ ಮಂತ್ರ ಪ್ರಭಾವದಿಂದ ಅದು ಮುಕ್ತರಾಗ್ತಾರೆ. ಇದು ಮಹಾಕಾಳಿ ಮಂತ್ರದ ಬಗ್ಗೆ ಒಂದು ಚಿಕ್ಕ ವಿವರಣೆ. ಇದನ್ನು ಈ ಅಭಿಮಂತ್ರಿಸಿದ ನೀರನ್ನು ಯಾವಾಗ ಬೇಕಾದರೆ ಅವಾಗ ಪ್ರಾರಂಭ ಮಾಡೋದಿಲ್ಲ. ಇದನ್ನು ಸೋಮವಾರದಿಂದ ಈ ಮಂತ್ರಜಲವನ್ನು ಅವರು ಈ ರೋಗಿಯನ್ನು ಮಂತ್ರಜಲವನ್ನು ತಗೊಳ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ, ಅವರು ಸೋಮವಾರದಿಂದ ಅದನ್ನು ಪ್ರಾರಂಭ ಮಾಡಬೇಕು ಆ ನೀರನ್ನು ಅವರು ತಗೊಳ್ಳೋದಕ್ಕೆ. ಇದು ಮಹಾಕಾಳಿ ಮಂತ್ರ ಮತ್ತು ಧನ್ವಂತರಿ ರೋಗ ಮುಕ್ತಿ ಮಂತ್ರದ ಒಂದು ಚಿಕ್ಕ ವಿವರಣೆ, ಮಂತ್ರಜಲದ ಬಗ್ಗೆ ಒಂದು ಚಿಕ್ಕ ವಿವರಣೆ. ಸೊ ಯಾರೆಲ್ಲ ಈ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅಂತಿರ್ತಾರೋ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ಬೋದು. ಆ ಮಾಹಿತಿಯನ್ನು ಅವ್ರಿಗೆ ಕೊಡ್ತೀನಿ. ಇದನ್ನ ಹೇಗೆ ಸಿದ್ಧಿ ಮಾಡಿಕೊಂಡು ತಮ್ಮಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಈ ಮಂತ್ರದ ಜಲವನ್ನು ಅಭಿಮಂತ್ರಿಸಿ ಕೊಡ್ಬೋದು. ಯಾರೆಲ್ಲ ನಮಗೆ ಸಿದ್ಧಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಮಗೆ ಮಂತ್ರಜಲ ಬೇಕು ಅನ್ನೋರಿಗೆ ಅಂಥವ್ರಿಗೂ ಸಹ ನಾವು 1,008 ಬಾರಿ ಈ ಮಂತ್ರಗಳನ್ನು ಅದರಲ್ಲಿ ಅಭಿಮಂತ್ರಿಸೋರಿಗೆ ಕೊಡ್ತೀವಿ. ಹೀಗೆ ಮಂತ್ರಗಳು ವ್ಯಕ್ತಿಯ ಜೀವನದಲ್ಲಿ ಅಥವಾ ಮನುಷ್ಯನ ಜೀವನದಲ್ಲಿ ಪ್ರತಿ ಕ್ಷೇತ್ರದ ಮೇಲೂ ಸಹ ಒಂದು ಪ್ರಮುಖವಾಗಿ ಅಸ್ತ್ರವಾಗಿ ಬಳಕೆ ಆಗುತ್ತೆ. ಆ ವ್ಯಕ್ತಿಗೆ ಬಂದಿರತಕ್ಕಂತಹ ಪರಿಸ್ಥಿತಿಗಳಾಗಿರಲಿ, ಕಷ್ಟಗಳಾಗಿರಲಿ, ನೋವುಗಳಾಗಿರಲಿ, ಕಾಯಿಲೆಗಳಾಗಿರಲಿ, ಅವುಗಳ ವಿರುದ್ಧ ಹೋರಾಡೋದಕ್ಕೆ, ಅವುಗಳನ್ನು ಸೋಲಿಸೋದಕ್ಕೆ, ಅವುಗಳಿಂದ ಮುಕ್ತಿಯಾಗೋದಕ್ಕೆ ಮಂತ್ರಗಳು ಅತಿದೊಡ್ಡ ಅಸ್ತ್ರಗಳಾಗಿ ವ್ಯಕ್ತಿಯ ಜೊತೆಯಲ್ಲಿ ಇರ್ತಾವೆ. ಉದಾಹರಣೆ, ಕಾಯಿಲೆಗಳು ಬಂತು ಅಂದಾಗ ನಾವೇನು ರೆಗ್ಯುಲರಾಗಿ ಔಷಧಿಗಳು ತೊಗೊಳ್ತೀವಿ ಅಂದರೆ ವೈದ್ಯರ ಬಳಿ ಹೋಗಿ, ಅದು ಯಾವುದೇ ಪದ್ಧತಿ, ವೈದ್ಯ ಆಗಿರಲಿ, ಆಯುರ್ವೇದ ಆಗಿರಲಿ, ಅಲೋಪತಿ ಆಗಿರಲಿ, ಸಿದ್ಧ ಆಗಿರಲಿ, ಯಾವುದೇ ವೈದ್ಯ ಪದ್ಧತಿ ಆಗಿರಲಿ, ಆ ಔಷಧಿಗಳ ಜೊತೆಯಲ್ಲಿ
ನಾವು ಈ ಮಂತ್ರಗಳನ್ನು ಆ ಕಾಯಿಲೆಗಳಿಂದ ಬಹುಬೇಗ ಮುಕ್ತಿಯಾಗೋದಕ್ಕೆ, ಆ ಕಾಯಿಲೆಗಳಿಂದ ಬಹುಬೇಗ ಹೊರಗಡೆ ಬರೋದಕ್ಕೆ ಈ ಮಂತ್ರಗಳನ್ನು ನಾವು ಬಳಸ್ತೀವಿ. ಕಾರಣ ನಮಗೆ ಮಂತ್ರಗಳು ವರ್ಕ್ ಮಾಡ್ತಿದ್ದಾವೆ, ವರ್ಕ್ ಮಾಡ್ತವೆ ಅಂತೇಳಿ ಕನ್ಫರ್ಮೇಷನ್ ಇರೋದರಿಂದ, ಗ್ಯಾರಂಟಿ ಇರೋದರಿಂದ ಮಂತ್ರಗಳು ವರ್ಕ್ ಮಾಡೇ ಮಾಡ್ತವೆ, ಅವು ನಮ್ಮ ಜೀವನದಲ್ಲಿ ಪರಿಣಾಮವನ್ನು ಬೀರೇ ಬೀರ್ತವೆ ಅಂತೇಳ್ಬಿಟ್ಟು. ಹಾಗಾಗಿ ಯಾರಿಗೆಲ್ಲ ಇದ್ರ ಬಗ್ಗೆ ಡೌಟ್ಸ್ಗಳಿದ್ದಾವೆ, ಸಂದೇಹಗಳಿರ್ತವೆ, ಅವರು ಮೊದಲು ಈ ಮಂತ್ರತಂತ್ರಗಳನ್ನು ಒಮ್ಮೆ ಪ್ರಯೋಗ ಮಾಡಿ ತಮ್ಮ ಜೀವನದಲ್ಲೇ ಅವುಗಳ ಅನುಭವ ತಗೊಂಡು ನಂತರ ದೊಡ್ಡ ದೊಡ್ಡ ಕಾಯಿಲೆಗಳು ಅಂತೇಳಿದ್ರೆ ದೊಡ್ಡ ದೊಡ್ಡ ಕೆಲಸಗಳಿಗೆ, ದೊಡ್ಡ ದೊಡ್ಡ ಪರಿಸ್ಥಿತಿಗಳನ್ನು, ಕಷ್ಟಗಳನ್ನು ಹೊರಗೆ ಬರೋದಕ್ಕೆ ದೊಡ್ಡ ದೊಡ್ಡ ಕಷ್ಟಗಳು ಅಂತೇಳಿದ್ರೆ ಅಸಾಧ್ಯ. ಒಮ್ಮೆ ಈ ಅಸಾಧ್ಯ ರೋಗಗಳು ಅಂತೇಳಿದ್ರೆ ಒಮ್ಮೆ ಕಾಯಿಲೆ ಬಂತು ಅಂದರೆ ಜೀವನ ಪರ್ಯಂತ ಆ ವ್ಯಕ್ತಿ ಆ ರೋಗದಿಂದ ನರಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಅಂದರೆ ಒಮ್ಮೆ ಡಯಾಬಿಟೀಸ್ ಬಂತು ಅಂತೇಳಿದ್ರೆ ಆ ವ್ಯಕ್ತಿ ಪರ್ಮನೆಂಟಾಗಿ ಒಬ್ಬ ಡಯಾಬಿಟೀಸ್ ರೋಗಿಯಾಗಿ ಉಳ್ಕೊಳ್ತಾನೆ. ಇಂಥ ರೋಗಗಳಿಂದ, ಅಸಾಧ್ಯವಾಗಿರ್ತಕ್ಕಂಥ ರೋಗಗಳಿಂದ ಮುಕ್ತಿ ಹೊಂದೋದಕ್ಕೆ ನಾವು ಮಂತ್ರಗಳ ಪ್ರಯೋಗ ಮಾಡ್ತೀವಿ. ಯಾರಿಗೆ ಸಂದೇಹ ಇರುತ್ತೆ ಮೊದಲೇ ಮಂತ್ರಗಳು ವರ್ಕ್ ಮಾಡ್ತಾ ಹೋಗಿಲ್ವೋ ಅಂತೇಳಿ, ಅಂಥವರು ಮೊದಲು ಆ ಸಂದೇಹನ ಬಗೆಹರಿಸ್ಕೊಂಡು ನಂತರ ಮಂತ್ರಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಅವರ ಜೀವನದಲ್ಲಿ ಅದು ಪರಿಣಾಮ ಬಿದ್ದೇ ಬೀರುತ್ತೆ. ಇಷ್ಟು ಈ ಮಹಾಕಾಳಿ ಮಂತ್ರ ಮತ್ತು ಧನ್ವಂತರಿ ರೋಗ ಮುಕ್ತಿ ಮಂತ್ರದ ಬಗ್ಗೆ ಒಂದು ಚಿಕ್ಕ ವಿವರಣೆ. ಮತ್ತೇನಾದರೂ ಈ ಮಂತ್ರಗಳ ಬಗ್ಗೆ ಮಾಹಿತಿ ಬೇಕು ಅಂತೇಳಿದ್ರೆ ನನ್ನ ಮೊಬೈಲ್ ನಂಬರ್ 7022070287 ಈ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಅಥವಾ ನಿಮ್ಮ ಸಂದೇಹಗಳು, ಜಿಜ್ಞಾಸೆಗಳಿತ್ತು ಅಂತೇಳಿದ್ರೆ ಅದನ್ನು ಬಗೆಹರಿಸ್ಕೊಳ್ಬೋದು. ನಾರ್ಮಲ್ಲಾಗಿ ಒಬ್ಬ ವ್ಯಕ್ತಿಗೆ, ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಮಂತ್ರಗಳು ವರ್ಕ್ ಮಾಡ್ತವೋ ಇಲ್ವೋ ಅಷ್ಟು ಗೊತ್ತಾದರೆ ಸಾಕು, ವರ್ಕ್ ಮಾಡ್ತಾ ಇದ್ದಾವೆ ಅಂತೇಳಿದ್ರೆ ನಾವು ಬಳಸ್ಕೊಳ್ತಾ ಹೋಗ್ಬೋದು. ಈ ಮಂತ್ರಗಳು ಹೇಗೆಲ್ಲ ಕೆಲಸ ಮಾಡ್ತವೆ, ಯಾವ ಆಧಾರದ ಮೇಲೆ ಕೆಲಸ ಮಾಡ್ತವೆ, ಎಷ್ಟು ಆಳದಲ್ಲಿ ಕೆಲಸ ಮಾಡ್ತವೆ ವ್ಯಕ್ತಿಯ ಜೀವನದಲ್ಲಾಗಿರಲಿ ಆ ವ್ಯಕ್ತಿಯಲ್ಲಾಗಿರಲಿ, ಅದರ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡಬೇಕು ಅಂತೇಳಿದ್ರೆ ಮಂತ್ರವಿಜ್ಞಾನವನ್ನು ಅವರು ಕಲಿಬೋದು. ಮಂತ್ರವಿಜ್ಞಾನದಲ್ಲಿ ಅದರ ಆಳ ಅಗಲಗಳೆಲ್ಲ ಮಂತ್ರವಿಜ್ಞಾನದಲ್ಲಿ ಇದು. ನಮ್ಮ ಹಿಂದಿನ ಋಷಿಮುನಿಗಳು ಅದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿ, ಆವಿಷ್ಕಾರಗಳನ್ನು ಮಾಡಿ ಸಾಕಷ್ಟು ಅದ್ರ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದಾರೆ. ನನ್ನ ಕೆಲಸ ಏನು ಅಂತೇಳಿದರೆ ಇಲ್ಲಿ ಮಂತ್ರಗಳು, ತಂತ್ರಗಳು ವರ್ಕ್ ಮಾಡ್ತಕ್ಕಂಥ ಮಂತ್ರತಂತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು. ಒಮ್ಮೆ ನಿಮಗೆ ಯಾರಿಗೆ ಅದು ಕನ್ಫರ್ಮೇಷನ್ ಆಗುತ್ತೋ ಅಂಥವ್ರು ಅದರ ಆಳವಾಗಿ ಅಧ್ಯಯನ ಮಾಡಿ ಅದರ ಸಂಪೂರ್ಣ ಉಪಯೋಗವನ್ನು ಅಂಥವರು ತಗೊಳ್ಳಿ ಅನ್ನೋ ಒಂದೇ ಒಂದು ಕಾರಣದಿಂದ ಈ ಮಂತ್ರಗಳನ್ನು ನಾನಿವತ್ತು ಬಹಿರಂಗಪಡಿಸ್ತಾ ಇದ್ದೀನಿ. ಕಾರಣ ಈ ಮಂತ್ರಗಳ ತುಂಬ ರಹಸ್ಯವಾಗಿ ಗುಪ್ತವಾಗಿರ್ತಕ್ಕಂತಹ ಮಂತ್ರಗಳಿವೆಲ್ಲ. ಇಷ್ಟು ಇವತ್ತಿಗಿಷ್ಟು ಸಾಕು. ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ನೀಡಲಿ. ಓಂ ನಮಃ ಶಿವಾಯ.